ಭಿನ್ನತೆ ಬೇಕು ಅಂತ. ಹಾಂ ನೋಡಿ, ಕನ್ನಡ ಪ್ರಾದೇಶಿಕ ಭಾಷೆ ನಮಗೆಲ್ಲರಿಗೂ ಬೇಕೇ ಬೇಕು. ರಾಷ್ಟ್ರ ಭಾಷೆ ಹಿಂದಿನೂ ಅದನ್ನು ಕಲ್ಕೊಳ್ಳೋಂಥ ತಪ್ಪೇನಿಲ್ಲ. ನಮ್ಮ ಭಾಷೆ ಇಂಗ್ಲೀಷ್ ಇರದೇ ಇರೋದ್ರಿಂದನೂ ಸಹಿತ ನಾವು ಬೇರೆ ಬೇರೆ ದೇಶಗಳಿಗೆ ನಮ್ಮ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಿ ಬೇರೆ ಇಂಗ್ಲೀಷ್ ಭಾಷೆಯೂ ಬೇಕು. ಕನ್ನಡವನ್ನು ಕಡ್ಡಾಯವಾಗಿ ನಮಗೆ ತಿಳಿಯಲೇಬೇಕು. ಎರಡನೇದಾಗಿ ಹಿಂದಿ ನಮಗೆ ಬೇಕು. ಮೂರನೇದಾಗಿ ಬೇರೆ ಬೇರೆ ಭಾಷೆಗಳನ್ನು ಕಲಿತರೆ ತಪ್ಪೇನಿಲ್ಲ. ನಮ್ಮ ಜ್ಞಾನದ ಈಗಾಗಲೇ ಇದೆಯಲ್ಲ ಮಾತೃ ನಮ್ಮ ಕನ್ನಡ ತಮ್ಮ ಪ್ರಾದೇಶಿಕವಾಗಿ ತಮ್ಮ ತಮ್ಮ ಭಾಷೆಗಳಂತ ಮಾಡ್ಕೊಂಡು ರಾಷ್ಟ್ರೀಯ ಭಾಷೆ ಹಿಂದಿನ ಮಾಡ್ಕೋಬೇಕು ಅನ್ನೋದು ಮೊದಲಿಂದನೂ ಇದೆ. ಅದನ್ನು ಕಲಿದ್ರಿಂದ ತಪ್ಪೇನಿಲ್ಲಲ್ಲ. ನಾವು ಅದನ್ನು ಬೇರೆ ಅರ್ಥದಲ್ಲಿ ಯಾಕೆ ತಗೋತೀರಿ? ನಮ್ಮ ಕನ್ನಡಾಭಿಮಾನ ನಮ್ಮ ಕನ್ನಡಕ್ಕೆ ನಾವು ಇರಲೇಬೇಕು. ಭಾಷೆಗಳು ಎಷ್ಟು ನಮ್ಗೆ ಹೆಚ್ಚು ಗೊತ್ತಿರ್ತದೆ ಅಷ್ಟು ನಾವೇ ಶ್ರೀಮಂತರಾಗ್ತೀವಿ. ಭಾಷೆಗಳು ಹೆಚ್ಚು ಗೊತ್ತಿರೋದ್ರಿಂದ ನಾವು ಬೇರೆ ಬೇರೆ ಬುಕ್ಗಳನ್ನು ಓದ್ಬೋದು, ಬೇರೆ ಬೇರೆ ದೇಶದಲ್ಲಿ ಪ್ರವಾಸ ಮಾಡುವಂಥದ್ದು ಇರ್ಬೋದು. ಯಾವುದಕ್ಕೆ? ಕನ್ನಡಕ್ಕೆ ಮೊದಲು ಆದ್ಯತೆ. ನಾವು ಕನ್ನಡಿಗರು, ಕನ್ನಡಿಗರಾದ್ಮೇಲೆ ಬೇರೆ ಬೇರೆ ಭಾಷೆಗಳನ್ನ ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ನಾವು ಇಷ್ಟೇ ಹೇಳ್ತೀವಿ, ನಮ್ಮ ಅವ್ರ ಮೇಲೆ ವೈಯಕ್ತಿಕವಾಗಿ ಹೋಗ್ತದೆ ಅದು. ತಾವು ವೈಯಕ್ತಿ ನೀವು ಹೆಂಗೆ ತಿಳ್ಕೊತೀರಿ ತಿಳ್ಕೊಳ್ಳಿ. ನಾನು ಪ್ರಥಮ ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥದ್ದು, ಹುಟ್ಟಿರುವಂಥದ್ದು ಕನ್ನಡದಲ್ಲಿ, ನಾನು ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ. ಎರಡನೇದಾಗಿ ಬೇರೆ ಬೇರೆ ಅನ್ಯ ಭಾಷೆಗಳನ್ನು ಸಹಿತ ನಾನು ಪ್ರೀತಿಸ್ತೇನೆ. ನಮಸ್ಕಾರ.